छत्रपति शिवाजी महाराज ना भाषण ಶಿವಾಜಿ ಪಾತ್ರ ಮಾಡಿರ್ಬೋದೇನ ಇನ್ನೊಬ್ಬ ಶಾರುಖ್ ಖಾನ್ ಬಂದು ರಘುಚಂದ್ರ ಪಾತ್ರ ಮಾಡಿರ್ಬೋದೇನ ಎರಡು ಗಂಟೆ ತುಂಬಾ ನಿಮ್ ಪ್ರೇರಣೆ ಕೊಡ್ತಾ ಇದ್ರೆ ಗೊತ್ತಿಲ್ಲ ಎರಡು ಸಾವಿರ ವರ್ಷಗಳ ನಂತರ ನೀವು ಬಂದು ಕೇಳಿದ್ರೆ ಈ ಮಣ್ಣಿನಲ್ಲಿ ಉತ್ತಮ ಪ್ರತಿಭೆಗಳು ಛತ್ರಪತಿ ಶಿವಾಜಿ ಮಹಾರಾಜ ಬದುಕಿದ್ದಾರೆ ಅಂತ ನಾರಿಗೂ ಅಂತ ಅದು ಹಿಂದುತ್ವದ ಒಬ್ಬ ಸಾಮ್ರಾಟನಿಗೆ ಈ ನಾಡು ಕೊಡ್ತಕ್ಕಂತ ಪ್ರೇರಣೆ ನಾಡು ಕೊಡ್ತಕ್ಕಂತ ಯಾರು ಜಗತ್ತಿನ ಮರೆಯೋದಿಲ್ಲ ಅಂತ ಯಾಕೆ ಸಾಮಾನ್ಯವಾದ ಅಸಾಮಾನ್ಯರೆಲ್ಲ ಈ ಭಾರತ ದೇಶದಲ್ಲೇ ಹುಟ್ಟಾರೆ ಅಂತ ಒಬ್ಬ ವಿದೇಶಿಗಳು ಕೇಳ್ತಾನಂತೆ ಯಾಕೆ ಭಾರತದಲ್ಲೇ ಅಸಾಮಾನ್ಯರು ಹುಟ್ಟಾರೆ ಭಾರತದ ಮಣ್ಣಲ್ಲಿ ಅಂತದೇ ಶಕ್ತಿ ಇದೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ ಭಾರತದ ಮಣ್ಣಿನ ಅಂತ ಶಕ್ತಿ ಯಾಕಿದೆ ಅಂತ ಕೇಳಿದ್ರೆ ಈ ದೇಶದಲ್ಲಿ ಹುಟ್ಟಕ್ಕಂತ ತಾಯಿಯಲ್ಲ ಅಂತದ ಶಕ್ತಿ ಇದೆ ಅಂತ ಯಾಕೆಂದ್ರೆ ಒಬ್ಬ ಶಿವಾಜಿ ಹುಟ್ಟಬೇಕು ಈ ನಾಡು ಮಕ್ಕಳ ಬದುಕಬೇಕು ಈ ನಾಡಿನಲ್ಲಿ ಅಂತಂದ್ರೆ ಅದು ಶಿವಾಜಿಯಿಂದ ಸಾಧ್ಯವಾಗಿದ್ದಲ್ಲ ಅದ್ರಲ್ಲಿ ಶಿವಾಜಿಯ ಬೆಣ್ಣೆಯಿಂದ ನಿಂತು ಆಕೆ ಅವನಿಗೆ ಜನ್ಮ ಕೊಟ್ಟಂತಹ ಶ್ರೇಷ್ಠ ತಾಯಿ ಚಿಂಚಾಮಾತೆಯಿಂದ ಸಾಧ್ಯವಾಗಿದ್ದು ಈ ನಾಡಿನಲ್ಲಿ ಒಬ್ಬ ಶಿವಾಜಿ ಹುಟ್ಟೋದಕ್ಕಿಂತ ಮುಂದೆ ಒಬ್ಬ ಚಿಂಚಾಮಾತೆ ಹುಟ್ಟಿದ್ಲು ಸಾಕ್ಷಾತ್ ಆರಾಧಿಸ್ತಿದ್ದಂತ ಸಾಕ್ಷಾತ್ ಕಾಳಿಕಾಂಬೆ ಭೂಗರ್ಭದ ದೇವಸ್ಥಾನದಲ್ಲಿ ಬಂದು ನೆಲೆ ನಿಂತಂತಹ ಪುಣ್ಯ ಭೂಮಿ ಕೊಕ್ಕನವರು ಹಾಗಾದ್ ಬೆಳಗ್ಗೆ ಯಾರೋ ಪತ್ರಕರ್ತರು ಫೋನ್ ಮಾಡಿದ್ರು ಮತ್ತೆ ಕೊಪ್ಪಳಕ್ಕೆ ಬರ್ತಾ ಇದ್ದೀರಾ ಅಂತ ನಾನಂದ್ರೆ ನಾನು ಮತ್ತೆ ಮತ್ತೆ ಕೊಪ್ಪಳಕ್ಕೆ ಬರ್ತಾ ಇದ್ದೇನೆ ಯಾಕೆಂದ್ರೆ ನನ್ನ ಕುಂದಾಪುರದ ಹಾಗೆ ಕೊಪ್ಪಳ ತವರು ಜಿಲ್ಲೆ ಇದ್ದ ಹಾಗೆ ಕೊಪ್ಪಳ ಜಿಲ್ಲೆಯ ಮಣ್ಣಿನ ಜೊತೆ ಒಂದು ವಿಶೇಷವಾಗಿರ್ತಕ್ಕಂತ ಸೆಳೆತ ಇದೆ ಯಾಕೆ ಯಾಕೆ ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಪ್ರೇರಣೆಯನ್ನ ಪಡೆದಿರ್ತಕ್ಕಂತ ಊರು ಇದೇ ಹೈದರಾಬಾದ್ ಕರ್ನಾಟಕ ಬಹುಶಃ ಸಾಕಷ್ಟು ಜನರು ಗೊತ್ತಿರ್ಲಿಕ್ಕಿಲ್ಲ ಹಿಂದುತ್ವದ ಭದ್ರಕೋಟೆ ಅಂತ ಬೇರೆ ಬೇರೆ ಊರುಗಳನ್ನು ಕರಿಬಹುದು ಏನೋ ಅಥವಾ ಸಿದ್ಧಾಂತದ ನೆಲೆ ಬೀಡುವಂತ ಸಾಕಷ್ಟು ಊರುಗಳನ್ನು ಕರಿಬಹುದು ಏನೋ ಆದ್ರೆ ಪೆಟ್ಟು ಕೊಟ್ಟಾಗ ಮತ್ತೆ ಉತ್ತರಿಸಿ ಪೆಟ್ಟನ್ನೇ ಕೊಡ್ತೇವೆ ಅಂತ ಹೇಳ್ತಕ್ಕಂತ ಏಕೈಕ ಜಿಲ್ಲೆ ಕೊಪ್ಪಳ ಹಾಗಾದ್ರೆ ನನಗೆ ಊರು ಬಹಳ ಪ್ರೀತಿ ನನಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಜೊತೆಗೆ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಮಾಡ್ತಾರೆ ಅಂತಂದಾಗ ಒಂದು ಅರ್ಥದಲ್ಲಿ ಬೆಂಕಿ ಮತ್ತು ಬಿರುಗಾಳಿ ಎರಡನ್ನೂ ಒಟ್ಟಿಗೆ ಸೇರಿಸುವ ಪ್ರಯತ್ನ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾಕೆ ನಮಗ್ ತುಂಬಾ ಆದರ್ಶ ಅಂತ ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು 300 ವರ್ಷಗಳ ಹಿಂದೆ ಬದುಕಿದ್ದಂತ ಒಬ್ಬ ವ್ಯಕ್ತಿ 300 ವರ್ಷಗಳ ಹಿಂದೆ ಬದುಕಿದ್ದಂತ ಒಬ್ಬ ವ್ಯಕ್ತಿ ಇವತ್ತಿಗೂ ನಮಗ್ ಪ್ರಸ್ತುತ ಯಾಕೆ ಆಗಬೇಕು ಅನ್ನೋ ಪ್ರಶ್ನೆಗೆ ಸಾಕಷ್ಟು ಜನರ ಉತ್ತರ ಇಲ್ಲ ಯಾಕೆಂತಂದ್ರೆ ಇದೇ ಕೊಪ್ಪಳ ಜಿಲ್ಲೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಆಡಿ ಹೋಗಿದ್ದಾರೆ ಇದೇ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ರಾಜಮನೆತನಗಳು ಆಡಿ ಹೋಗಿವೆ ಇವತ್ತಿಗೂ ಕೂಡ ರಾಜಮನೆತನಗಳು ಜೀವಂತವಾಗಿದೆ ಇಡೀ ಕರ್ನಾಟಕವನ್ನ ಇಡೀ ಭಾರತವನ್ನ ನೂರಾರು ಸಾವಿರಾರು ಲಕ್ಷಾಂತರ ರಾಜಮನೆತನಗಳು ಆಳಿ ಹೋಗಿದೆ ಲಕ್ಷಾಂತರ ಸಾಮ್ರಾಟರು ಆಗಿ ಹೋಗಿದ್ದಾರೆ ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ 350 ವರ್ಷಗಳ ತರುವಾಯವೂ ಕೂಡ ಒಬ್ಬನೇ ಒಬ್ಬ ರಾಜ ಇವತ್ತಿಗೂ ಜನಮಾನಸದಲ್ಲಿ ಹಿಂದೂ ಹೃದಯ ಸಾಮ್ರಾಟ ಅಂತಲೇ ಕರೆಸ್ಕೊಳ್ತಾನೆ ಅಂದ್ರೆ ಅವನ್ ಛತ್ರಪತಿ ಶಿವಾಜಿ ಮಹಾರಾಜ ಮಾತ್ರ ಬಿಟ್ಟರೆ ಬೇರೆ ಯಾರು ಅಲ್ಲ ಹಿಂದೂಗಳ ಹೃದಯದಲ್ಲಿ ಶಾಶ್ವತವಾಗಿ ತುಂಬಾ ಶ್ರೇಷ್ಠಳ ಕಾಣ್ತಾಳೆ ಅಂತ ಕೇಳಿದ್ರೆ ಜಿಜಾಬಾಯಿ ಗರ್ಭಿಣಿ ಆಗಿದ್ರು ಜಿಜಾಬಾಯಿಗೆ ಛತ್ರಪತಿ ಶಿವಾಜಿ ಮಹಾರಾಜ ಆರನೇ ಮಗು ಮೊದಲನೇ ಮಗ ಆಲ್ರೆಡಿ ಹುಟ್ಟಿದ್ದ ಅದ್ರ ಜೊತೆಗೆ ನಡುವಲ್ಲಿ 3 ಮಂದಿ ಮಕ್ಕಳನ್ನು ಕಳ್ಕೊಂಡಾಗಿತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದ ಜಿಜಾಬಾಯಿ ಸಾಕಷ್ಟು ಕನಸು ಕಾಣ್ತಾ ಇದ್ನಂತೆ ಕನಸು ಕಾಣುವಾಗೆಲ್ಲ ನನಗೊಬ್ಬ ಸಾಮ್ರಾಟ ಹುಟ್ಟಬೇಕು ಅಂತ ಕನಸು ಕಾಣ್ತಿದ್ದೆ ಯಾಕೆಂತ ಕೇಳಿದ್ರೆ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಹೆಣ್ಮಕ್ಳು ಕನಸು ಕಾಣೋದಿಲ್ಲ ತನ್ನ ಗಂಡ ಏನು ಆಗೋದಕ್ಕೆ ಸಾಧ್ಯ ಆಗ್ಲಿಲ್ವೋ ಅದನ್ನ ತನ್ನ ಮಗ ಮಾಡಬೇಕು ಅಂತ ಪ್ರತಿ ತಾಯಿಯು ಕನಸು ಕಾಣ್ತಾಳೆ ಶ್ರೀಮಂತ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಧನ್ಯವಾದಗಳು ಜಗತ್ತಿನ ಮುಂದೆ ಅಗಾಧ ಚೈತನ್ಯವಾಗಿ ಬೆಳೆದಿರ್ತಾರೆ ಎಂದಿಗೂ ಸಾಮಾನ್ಯರಂತೆ ಉಳಿಯೋದಿಲ್ಲ ಅಂದ್ರೆ ನೆನಪಿರಲಿ ಸ್ವಾಮಿ ವಿವೇಕಾನಂದಂದು ಕೇವಲ ಒಂದು ಹೆಸರಲ್ಲ ಅದೊಂದು ವಿದ್ಯುತ್ ಸಂಚಾರ ಸ್ವಾಮಿ ವಿವೇಕಾನಂದರು ಅಂದ್ರೆ ಕೇವಲ ಸಾಮಾನ್ಯ ಸನ್ಯಾಸಿ ಅಲ್ಲ ಕಾಯಕ ಯೋಗಿ ಸ್ವಾಮಿ ವಿವೇಕಾನಂದರು
ಭಾರತಕ್ಕೋಸ್ಕರ ಭಾರತೀಯ ಜನರಿಗೋಸ್ಕರ ತನ್ನ ಜೀವನದ ಒಂದೊಂದು ಕ್ಷಣವನ್ನು ತ್ಯಾಗ ಮಾಡಿದಂತ ಯೋಧ ಸನ್ಯಾಸಿ ಭಾರತೀಯರನ್ನ ಮೇಲೆತ್ತಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎರಡು ಬಾರಿ ಇಡೀ ಭಾರತವನ್ನ ಪಾದಯಾತ್ರೆಗೈದಂತ ಮಾನವ ಕೇಸರಿ ಸ್ವಾಮಿ ವಿವೇಕಾನಂದರು ಅಲೆದಾಡುವ ಅತೀಂದ್ರಿಯ ನಿರರ್ಗಳ ತತ್ವಜ್ಞಾನಿ ವೇದಾಂತದ ಸಿಂಹಗರ್ಜನೆ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರು ಮಾತ್ರ ಅಂತ ಹೇಳ್ಬಿಡ್ರಿ. ಇಂತ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಸಂದೇಶಗಳು ಇವತ್ತು ಭಾರತದ ಪ್ರತಿಯೊಬ್ಬ ಯುವಕರಿಗೆ ತಿಳಿದುಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳು, ಸ್ವಾಮಿ ವಿವೇಕಾನಂದರು ಭಾರತಕ್ಕೋಸ್ಕರ ಏನೇನೆಲ್ಲ ಮಾಡಿದ್ರು, ದೇಶದ ವಿಚಾರ ಬಂದಾಗ, ದೇಶಕ್ಕೋಸ್ಕರ ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ವಿಚಾರ ಬಂದಾಗ, ಪ್ರತಿಯೊಬ್ಬ ಯುವಕರಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆ ಆಗಬೇಕಾಗಿರುವಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ಸ್ವಾಮಿ ವಿವೇಕಾನಂದರು ಮಾತ್ರ ಅಂತ ನೆನಪಿರಲಿ. ಎಷ್ಟು ಕೆಲಸಗಳನ್ನು ಮಾಡಿದ್ರು ಸ್ವಾಮಿ ವಿವೇಕಾನಂದರು. ಒಮ್ಮೆ ಸ್ವಾಮಿ ವಿವೇಕಾನಂದರು ಈ ದೇಶದಲ್ಲಿ ಇದೇ ರೀತಿ ಪಾದಯಾತ್ರೆ ಗೈಬೇಕಾದಂತ ಸಮಯದಲ್ಲಿ ಅವರು ಎರಡು ಬಾರಿ ಪಾದಯಾತ್ರೆ ಗೈತಾರೆ. ಆ ಸಮಯದಲ್ಲಿ ಎಂದಂತ ಅನುಭವಗಳಾಗುತ್ತೆ ಅಂದ್ರೆ ವಿವೇಕಾನಂದರು ಸ್ವತಃ ಹೇಳ್ತಾರೆ, ಒಂದು ದಿನ ವಿವೇಕಾನಂದರು ರಾಜನ ಅರಮನೆಯ ಕೋಣೆನಲ್ಲಿ ಬೆಳಗಿದ್ರೆ ಸ್ವತಃ ರಾಜನೇ ಬಂದ್ರು ವಿವೇಕಾನಂದರು ಕಾಲತ್ತುತ್ತ ಕುಳಿತಿರ್ತಾ ಇದ್ರಂತೆ. ಮಾರನೇ ದಿನ ಬೆಳಗ್ಗೆ ಅದೇ ಪುಣ್ಯಾತ್ಮ ಯಾವುದೋ ಬಡವನ ಮನ ಮುಂದೆ ಭಗವತಿ ಭಿಕ್ಷಾಂಡಿ ಅಂತ ನಿಂತಿರ್ತಾ ಇದ್ರು. ಒಂದು ದಿನ ರಾಜ ವೈಭೋಗ ಆದ್ರೆ ಮತ್ತೊಂದು ದಿನ ಮರದ ನೆರಳೆ ಗತಿಯಾಗಿರ್ತಾ ಇತ್ತು. ಇಂಥ ಅನುಭವಗಳನ್ನೆಲ್ಲ ಕಂಡಂತ ಹೇಳ್ತಾರೆ, ನನ್ನ ಯುವಕ ಹೇಳ್ತಿದ್ದರು ಕೊಡಿ. ಎಂತ ಯುವಕ ಹೇಳ್ತಿದ್ದರು? ಸಾಮಾನ್ಯ ಯುವಕ ಹೇಳ್ತಿರಲ್ಲ, ಕಪ್ಪಿಣದಂತ ಮಾಂಸಖಂಡಗಳು, ಉಕ್ಕಿನಂತ ನರಮಂಡಲಗಳು, ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ ಇಚ್ಛಾಶಕ್ತಿ, ಅಗೋರೋಡು ಬೆಟ್ಟ ಅಂದ್ರೆ ನಿಪ್ಪರ ಬೆಟ್ಟ ನೋಡ್ಬಾರ್ದಂತೆ, ಪುಡಿ ಮಾಡ್ಬೇಕೆ ಸ್ವಾಮೀಜಿ ಅಂತ ಕೇಳ್ಬೇಕಂತೆ. ಅಗೋರೋಡು ದೇಶ ಅಂದ್ರೆ ನಿಂತ್ಕೊಂಡು ದೇಶ ನೋಡ್ಬಾರ್ದಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳ್ಬೇಕಂತೆ. ಇಂತ ಕೆಲವು 100 ಜನ ಯುವಕ ಹೇಳ್ತಿದ್ದೀರಲ್ಲ, ನನ್ನ ಕೈ ಕೊಡಿ, ಇನ್ನು ಕೇವಲ 10 ವರ್ಷದಲ್ಲಿ ಭಾರತವನ್ನ ಜಗತ್ತಿನ ಮುಂದೆ ವಿಶ್ವಗುರು ಭಾರತ ಮಾಡ್ತೀನಿ ನಾನು ಅಂತ ವಿವೇಕಾನಂದರು ಕರೆ ಕೊಟ್ರಲ್ಲ, ಯೋಚನೆ ಮಾಡಿ. ವಿವೇಕಾನಂದ ಕೇಳಿದಂತ ಆ 100 ಜನ ಯುವಕ ಹೇಳ್ತಿದ್ರಲ್ಲಿ ನಾವು ನೀವು ಇಲ್ಲಿರುವಂತ ಒಬ್ಬರು ಅದರಲ್ಲಿ ಸಾಮೀಲಾಗ್ಲಿಕ್ಕೆ ಸಾಧ್ಯವಾ ಅಂತ ವಿವೇಕಾನಂದ ಕೇಳಿದಂತ ಆ 100 ಜನ ಯುವಕ ಇದ್ರಲ್ಲಿ ನಾವು ಕೂಡ ಒಬ್ಬರಾಗ್ಲಿಕ್ಕೆ ಸಾಧ್ಯವಾ ಅಂತ. ಈ ದೇಶದಲ್ಲಿ ಲಕ್ಷಾಂತರ ಯುವಕ ಇರ್ತಾರಲ್ಲ, ಅವ್ರ ಅರ್ಧಕ್ಕರ್ಧ ಜನ ಯಾವ ರೀತಿ ಬದುಕ್ತಾ ಇರ್ತಾರೆ ಗೊತ್ತೆ? ಬಾಗಿದ ಬಣ್ಣ ಹಿಡ್ಕೊಂಡಿರ್ತಾರೆ, ತಲೆ ಕಟ್ಟಿಸ್ಕೊಂಡಿರ್ತಾರೆ.